ನೋ ಪಾರ್ಕಿಂಗ್ನಲ್ಲಿ ವೆಹಿಕಲ್ಸ್ ನಿಲ್ಲಿಸೋರಿಗೆ ಟೋಯಿಂಗ್ ವಾಹನಗಳೇ ದೊಡ್ಡ ವಿಲನ್. ಅಕಸ್ಮಾತ್ ನೀವೇನಾದ್ರೂ ನೋ ಪಾರ್ಕಿಂಗ್ನಲ್ಲಿ ವೆಹಿಕಲ್ ನಿಲ್ಲಿಸಿದ್ರೆ ಅನ್ಕೊಳ್ಳಿ, ಟೋಯಿಂಗ್ ವೆಹಿಕಲ್ ಬಂದು ನಿಮ್ಮ ವೆಹಿಕಲ್ನ ಎತ್ತಾಕೊಂಡು ಹೋಗುತ್ತೆ. ಮಂಗಳೂರು ನಗರದಲ್ಲೂ ಕೂಡ ಎರ್ರಾಬಿರಿಯಾಗಿ ರಸ್ತೆ ಇಕ್ಕೆಲೆಗಳಲ್ಲಿ ನೋ ಪಾರ್ಕಿಂಗ್ ಜಾಗಗಳಲ್ಲಿ ವಾಹನ ನಿಲ್ಲಿಸೋರಿಗೆ ಟೋಯಿಂಗ್ ದರ್ಬಾರ್ ನಡೆಯುತ್ತಿದೆ. ನಗರ ಬೆಳೆಯುತ್ತಿದ್ದು ವಾಹನಗಳ ದಟ್ಟಣೆಯೂ ಅಧಿಕವಾಗ್ತಾ ಇದೆ. ಅಗಲಗೊಂಡ ರಸ್ತೆಯ ಇಕ್ಕೆಲೆಗಳಲ್ಲಿ ಫುಟ್ಪಾತ್ಗಳಲ್ಲಿ ವಾಹನಗಳು ಸಾಲು ಸಾಲಾಗಿ ನಿಲ್ಲುತ್ತಿವೆ. ಇದರಿಂದ ಪಾದಚಾರಿಗಳಿಗೆ, ವಾಹನ ಸವಾರರಿಗೆ ತೊಂದರೆಯಾಗ್ತಾ ಇದ್ದು, ಇಂತಹ ವಾಹನಗಳನ್ನ ಎತ್ತಂಗಡಿ ಮಾಡುವತ್ತ ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಟೋಯಿಂಗ್ ಯಂತ್ರಗಳು ಕಾರ್ಯಾಚರಣೆ ನಡೆಸುತ್ತಿದೆ. ಇಂದು ಕೂಡ ನಗರದಲ್ಲಿ ರಸ್ತೆ ಬದಿ ಅನಧಿಕೃತವಾಗಿ ನಿಲ್ಲಿಸಿದ್ದ ಸಾಕಷ್ಟು ವಾಹನಗಳನ್ನು ಟೋಯಿಂಗ್ ವಾಹನ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ. ಸಾರ್ವಜನಿಕರ ಹಿತದೃಷ್ಟಿಗಾಗಿ ವಾಹನಗಳನ್ನ ಎತ್ತಂಗಡಿ ಮಾಡೋದು ಒಳ್ಳೆಯದೇ, ಆದರೂ ನಗರದಲ್ಲಿ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಹಾಗಾದ್ರೆ ವಾಹನಗಳನ್ನ ಎಲ್ಲಿ ಪಾರ್ಕ್ ಮಾಡಬೇಕು? ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಟೋಯಿಂಗ್ ದರ್ಬಾರ್ ಎಷ್ಟು ಸರಿ ಎಂಬುದು ಈಗ ವಾಹನ ಮಾಲೀಕರ ಪ್ರಶ್ನೆಯಾಗಿದೆ. ಈ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತಾಧಿಕಾರಿಗಳು ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಮಾಡುವಲ್ಲಿ ಆಸಕ್ತಿ ವಹಿಸಬೇಕಾಗಿದೆ.